ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಇನ್ಫಾರ್ಮೇಟಿವ್ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹೋ ಬಹಳ ದಿನಗಳಿಂದ ಫ್ರೆಂಚ್ 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 ಅಂತ ಪಾಪ ಫ್ರೆಂಚ್ನವರು ಮೆಸೇಜ್ ಆಗ್ತಾನೇ ಇದ್ದರು ಅಂದರೆ ಕಮೆಂಟ್ಸನ್ನು ಸಿಕ್ಕಿರೋದು ಕೇವಲ ಎರಡೇ ಎರಡು ಪೇಪರ್ಸು ಸರ್ ಎಲ್ಲೂ ಕೂಡ ಏನು ಸಿಗಲ್ಲ ನಾನು ನಿಜವಾಗಿಯೂ ಹೇಳಿ ಹೇಳುತ್ತಿರುವಂಥದ್ದು ಒಂದು ಪೇಪರ್ ನಮಗೆ ಕಳಿಸ್ಕೊಡಿಬೇಕಾರೆ ನಿಮ್ಮ ಹತ್ರ ಇರೋದು ಇಲ್ಲ ಆಗೋಲ್ಲ ನಿಮ್ಮ ಕೈಯಲ್ಲಿ ಆದರೂ ಕೂಡ ನಾವು ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಪಡಬೇಕು ಅಷ್ಟು ಪಟ್ಬಿಟ್ಟು ಒಂದು ಯಾವುದಿದು ಒಂದು ಪೇಪರನ್ನು ಇಲ್ಲಿ ನಾನು ರಿವೈಸ್ ಮಾಡಿ ತೋರಿಸ್ತೇನೆ ಯಾರ್ಯಾರು ಫ್ರೆಂಚ್ ತಗೊಂಡು ಓದ್ತಾ ಇದ್ರೋ ಅಂತಹ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಇಯರ್ ಪಿ ಸಿ ಪ್ರಿಪೇರ್ಡ್ ಎಕ್ಸಾಮಿನೇಷನ್ ಜಾನ್ವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಸಬ್ಜೆಕ್ಟ್ ಫ್ರೆಂಚ್ ಓಕೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸೆವೆಂಟಿ ಅಂದರೆ ಇದಕ್ಕೂ ಇದರಲ್ಲೂ ಕೂಡ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿದೆ ಇದು ಅಂತ ಇಲ್ಲಿಗೆ ಗೊತ್ತಾಗ್ತಾ ಇದೆ ಇದು ಮೊದಲನೇ ಬಾರಿ ನಾವು ಅಪ್ಲೋಡ್ ಮಾಡುತ್ತಿರುವಂಥದ್ದು ಓಕೆ ಬೋನಿ ರೆಸ್ಪಾನ್ಸ್ ಅಂತ ಏನೋ ಬರೆದಿದ್ದಾರೆ ಇದು ನಮಗೆಲ್ಲ ಗೊತ್ತಾಗದೇ ಇರುವಂತಹ ವಿಚಾರ ಇದು ನಮಗೂ ನಿಮಗೂ ವಿಡಿಯೋ ನೋಡುತ್ತಿರೋರಿಗೆ ಯಾಕಂದರೆ ಆ ಫ್ರೆಂಚಲ್ಲಿ ಏನು ಬರೀತಾರೋ ಹೇಗೆ ಗೊತ್ತಾರೋ ಬಿಕಾಸ್ ವಿ ಡಿಡ್ ನಾಟ್ ಟೇಕ್ ಇಟ್ ಆ್ಯಸ್ ಎ ಲ್ಯಾಂಗ್ವೇಜ್ ವಿ ಡಿಡ್ ನಾಟ್ ರೀಡ್ ಇಟ್ ಆ್ಯಸ್ ಎ ಲ್ಯಾಂಗ್ವೇಜ್ ಎನಿ ಹೌ ಓಕೆ ನೋಡಿ ಎಮ್ ಸಿ ಕ್ಯೂಸ್ ಇದೆ ಫಸ್ಟ್ ಮೇನಲ್ಲಿ ಎಮ್ ಸಿ ಕ್ಯೂಸ್ ಬರುತ್ತೆ ಹೌ ಮೆನಿ ಎಮ್ ಸಿ ಕ್ಯೂ ಸರ್ ದೇರ್ ಟೋಟಲ್ ಟೆನ್ ಎಮ್ ಸಿ ಕ್ಯೂ ಸರ್ ದೇ ಓನ್ಲಿ ಟೆನ್ ಎಮ್ ಸಿ ಕ್ಯೂ ಸರ್ ದೇರ್ ಓಕೆ ಔಟ್ ಆಫ್ ಟೆನ್ ಎಮ್ ಸಿ ಕ್ಯೂಸ್ ಯು ನೀಡ್ ಟು ಅಟೆಂಡ್ ಹೌ ಮೆನಿ ಆಲ್ ಎಮ್ ಸಿ ಕ್ಯೂಸ್ ದರ್ ಈಸ್ ನೋ ಆಪ್ಷನ್ So, my dear children, those who are writing French exam, uh, in part A, there is no extra questions. Extra questions, there are no extra questions. Okay, complete. That is the dashes, hai hai, fill in the blanks. So, very, 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 very easy. Okay, God bless you. Uh, third main question again in part A, match the following is there. Total part A is for 20 marks. Your passing package is only 21. Ah. ಲೆಟ್ ಮೀ ಮೂ ಟುವರ್ಡ್ಸ್ ಅವರ್ ಪಾರ್ಟ್ ಬಿ ಓಕೆ ಫೋರ್ತ್ ಮೇನ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್ ಫೋರ್ತ್ ಮೇನ್ ಕ್ವಶನ್ ಈಚ್ ಕ್ವೆಶನ್ ಕ್ಯಾರೀಸ್ ಒನ್ ಮಾರ್ಕ್ಸ್ ನೋಡಿ ಎಷ್ಟು ಈಸಿಯಾಗಿ ಮಾಡಿದ್ದಾರೆ ಅಂದರೆ ಇದೊಂದು ಪೇಪರು ಫ್ರೆಂಚ್ ನೋಡ್ದು ಸ್ವಲ್ಪ ಓದಿದರೆ ಸಾಕು ಎಲ್ಲದೂ ಕೂಡ ಗೆಟನೆ ಮತ್ತೆ ಏನೂ ಇಲ್ಲ ಆಯಿತಾ ಎಲ್ಲ ಒಂದು ಅಂಕದ ಮತ್ತೆ ಪ್ರಶ್ನೆಗಳಿದ್ದಾವೆ ಫ್ರೇಜಸ್ಸಿಂದು ನೋಡಿ ಈಗ ಒಂದು ಅಂಕದ ಮತ್ತೆ ಪ್ರಶ್ನೆಗಳು ಸ್ಟಾರ್ಟ್ ಆಯಿತು ಮತ್ತೆ ಫಿಫ್ತ್ ಮೇನು ಮತ್ತೆ ಒಂದು ಅಂಕದ ಪ್ರಶ್ನೆಗಳು ಮತ್ತು ಫಿಫ್ತ್ ಸಿಕ್ಸ್ತ್ ಮೇನು ಮತ್ತೆ ಒಂದು ಅಂಕದ ಪ್ರಶ್ನೆಗಳು ಇವರೇನು ಫಾಲೋ ಮಾಡಿದಾರೋ ಇಲ್ಲೋ ಏನೋ ದೇವರಿಗೆ ಗೊತ್ತೋ ಇಲ್ಲದು ಕೂಡ ಓಕೆ ಮತ್ತು ಎಲ್ಲಿದೆ ಸೆವೆಂತ್ ಮೇನ್ ಕ್ವಶನ್ ಅದು ಕೂಡ ಒಂದು ಅಂಕದ ಪ್ರಶ್ನೆಗಳು ಕರೆಕ್ಷನ್ಗೆ ಹೋಗೋದು ಹೋದನಂತೂ ಭಾಳ ಖುಷಿ ಯಾಕಂದರೆ ಇರೋದೇ ಎಲ್ಲ ಒಂದು ಮಾರ್ಕ್ಸ್ ಕ್ವಶನ್ಸು ಏಯ್ಟ್ ಮೇನ್ ಇದು ಕೂಡ ಹೌದಾ ಹಾಂ ಮತ್ತೆ ಒನ್ ಮಾರ್ಕ್ಸ್ ಕ್ವಶನ್ಸು ಎಲ್ಲೂ ಕೂಡ ಇವರಿಗೆ ಅಡಿಷ್ನಲ್ ಕ್ವಶನ್ಸ್ ಎಲ್ಲೂ ಕೂಡ ಇಲ್ಲ ಮತ್ತು ನೈನ್ತ್ ಮೇನ್ ಕ್ವಶನ್ ಇದು ಕೂಡ ಒನ್ ಮಾರ್ಕ್ಸ್ ಕ್ವಶನ್ಸು ಟೆಂತ್ ಮೇನ್ ಇದು ಕೂಡ ಒನ್ ಮಾರ್ಕ್ಸ್ ಕ್ವಶನ್ಸು ಅಯ್ಯೋ ದೇವ್ರೆ ಏನರಪ್ಪ ಇದು ಇಡೀ ಪೇಪರೇ ಒಂದು ಅಂಕದ ಪ್ರಶ್ನೆಗಳು ಸ್ಟಾರ್ಟ್ ಆಗಿವೆ ಇಲ್ಲಿ ಲೆವೆಂತ್ ಮೇನು ಒಂದು ಅಂಕದ ಪ್ರಶ್ನೆ ಟ್ವೆಲ್ತ್ ಮೇನು ಒಂದು ಅಂಕದ ಪ್ರಶ್ನೆ ಥರ್ಟೀನ್ತ್ ಮೇನ್ ಆಲ್ಸೋ ಒನ್ ಮಾರ್ಕ್ಸ್ ಕ್ವಶನ್ಸ್ ಅಂದರೆ ಒಂದು ಅನ್ಸೀನ್ ಪ್ಯಾಸೇಜ್ ಈಸ್ ದೇರ್ ಅನ್ಸೀನ್ ಪ್ಯಾಸೇಜನ್ನ ಕೊಟ್ಟಿದ್ದಾರೆ ಅದರಲ್ಲಿ ಬರೆಯುವಂಥದ್ದು ಇನ್ನೊಂದು ಐ ಥಿಂಕ್ ದಿಸ್ ಈಸ್ ಲೆಟ್ರ್ ರೈಟಿಂಗ್ ಅಂತ ಅನಿಸತ್ತೆ ಹಿಂಗೆ ಯಾಕಂದರೆ ಹಂಗೆ ಕಾಣ್ತಾ ಇದೆ ಇಟ್ ಈಸ್ ಫಾರ್ ಫೈವ್ ಮಾರ್ಕ್ಸ್ ಟೂ ಲೆಟರ್ಸ್ ಐ ಥಿಂಕ್ ಓಕೆ ಹ್ಞೂ ಅಂತ ಅನ್ನಿಸ್ತಾ ಇದೆ ಗೊತ್ತಿಲ್ಲಪ್ಪ ಓಕೆ ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚಿಲ್ಡ್ರನ್ ದೋಸ್ ಹೂ

ಚೆನ್ನಾಗಿ ಬರೀರಿ ಚೆನ್ನಾಗಿ ಓದಿ ಒಳ್ಳೆ ಅಂಕಗಳನ್ನು ತೆಗೀರಿ ಐದು ನಿಮಿಷದ ಈ ಒಂದು ವೀಡಿಯೋದಲ್ಲಿ ಸಂಪೂರ್ಣವಾದ ಫ್ರೆಂಚಿಗೆ ನನ್ನ ಹತ್ರ ಇದ್ದಂಥ ಮೆಟ್ರಿಯಲ್ ಅಪ್ಲೋಡ್ ಮಾಡಿ ಕೈ ಬಿಡ್ತಾಯಿದ್ದೇನೆ ಮತ್ತೆ ಪದೇ ಪದೇ ಏನೂ ಇಲ್ಲ ಸರ್ ನನ್ನ ಹತ್ರ ನಿಜವಾಗಿ ಹೇಳ್ತಾ ಇದ್ದೀನಿ ನನ್ನ ಹತ್ರ ಏನೂ ಇಲ್ಲ ಫ್ರೆಂಚು ದಯವಿಟ್ಟು ಮತ್ತೆ ಕಮೆಂಟ್ಸ್ ಎಲ್ಲ ಕುಡಿ ಇದು ಕೊಡಿ ಅಂತ ನಮಗೆ ಆ ಕಮೆಂಟ್ಸನ್ನು ನೋಡಿದಾಗ ತಳ್ಕೋಳಕ್ಕಾಗಲ್ಲ ಅಂದರೆ ನಿದ್ದೆ ಮಾಡಲ್ಲ ನಾವು ನಿದ್ದೆ ಮಾಡಲಿಲ್ಲ ಅಂದರೆ ಗೊತ್ತಲ್ವ ಆರೋಗ್ಯ ಎಲ್ಲ ಕೆಟ್ಟೋಗುತ್ತೆ ಇರೋದನ್ನು ನಿಮಗೆಲ್ಲ ನಾನು ನನ್ನ ಹತ್ರ ಇಟ್ಕೊಂಡು ಏನು ರೀ ಮಾಡಲಿ ನೀವೇ ಓದಿದರೆ ನಿಮಗೆ ಅಂಕಗಳು ಬರ್ತವೆ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತೀರಾ ಅದನ್ನು ಓದಿದಾಗ ಆಗುತ್ತೆ ಹಾಗಾಗಿ ಇರುವಂಥದ್ದನ್ನೇ ಅಪ್ಲೋಡನ್ನು ಮಾಡ್ತಾ ಇದ್ದೀನಿ ಪ್ಲೀಸ್ ಡೋಂಟ್ ಕ ಬಟ್ ಯು ಶುಡ್ ಪಾಸ್ ಕಮೆಂಟ್ಸ್ ಟು ದಿಸ್ ವಿಡಿಯೋ ಒಂದು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಬೇಕು ಒಂದು ಲೈಕ್ ಬಟನ್ನು ಹಾಗೂ ನಮ್ಮ ವಿಡಿಯೋಸ್ಗಳನ್ನು ನಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲಿ ತಿಪ್ಪರ್ ಲಗ ಹುಡುಕಿದ್ರು ತಮಗೆ ಫ್ರೆಂಚ್ ಕ್ವಶನ್ ಪೇಪರ್ ಸಿಗಲ್ಲಪ್ಪ ಅಂಥದ್ರಲ್ಲಿ ಅಪ್ಲೋಡ್ ಮಾಡಿಕೊಡ್ತಾ ಇದ್ದೇನೆ ಗಾಡ್ ಬ್ಲೆಸ್ ಯು ವರ್ಲ್ಡ್